is Naresh coming from Chikkabalapur, Karnataka. Sir, kaleda 5 varshagalinda network marketing alli nanage experience ide, but yav company illo sigde antakkantaha ondu khushi ee ondu Vedalexer company alli sikkide. ಮತ್ತು ಈ ಒಂದು ಗ್ರೇಟ್ ಅಚೀವ್ಮೆಂಟನ್ನು ನನಗೆ ಪರಿಚಯ ಮಾಡಿದಂತಹ ಸತೀಶ್ ಅತ್ತನಪಲ್ಲಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ಕೊಡ್ತೀನಿ. ಹಾಗೆಯೇ ಇವತ್ತು ಈ ಒಂದು ರೂಪಿ ಡೈರೆಕ್ಟರ್ನನ್ನು ರೀಚ್ ಮಾಡಲಿಕ್ಕೆ ಮುಂದೆ ನಮ್ಮನ್ನು ನಿಲ್ಲಿಸಿ ಹಿಂದೆ ನಿಂತು ಬೆಳೆಸಿದಂತಹ ನಮ್ಮ ಗ್ರೇಟ್ ಮೆಂಟರ್ ನಲ್ಲಭೂತು ವೆಂಕಟೇಶ್ವರ್ಲು ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ಕೊಡ್ತೇನೆ. ಹಾಗೆಯೇ ಎಸ್ ಎಂ ರಾಜು ಸರ್ ಕಂಪನಿಯ ಪ್ರಾಡಕ್ಟ್ ಇನ್ವೆಂಟರ್ ಹಾಗೂ ಕಂಪನಿ ಸಿಇಒ ತುನಾ ಸರ್ ಅವರಿಗೆ ಹಾಗೂ ನಮ್ಮ ವೈಸ್ ಪ್ರೆಸಿಡೆಂಟ್ ಡಾಕ್ಟರ್ ಥಾಮಸ್ ಕುಟ್ಟಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ಕೊಡ್ತೇನೆ. ಹಾಗೆಯೇ ನನ್ನ ಈ ಒಂದು ರೂಬಿ ಡೈರೆಕ್ಟರ್ ಅಚೀವ್ಮೆಂಟ್ ಮಾಡಲಿಕ್ಕೆ ಒಂದು ಆಫರ್ ಎಲ್ಲ ಸಪೋರ್ಟ್ ಮಾಡಿದಂತಹ ನನ್ನ ಟೀಮ್ ಬಿಸ್ನೆಸ್ ಪಾರ್ಟ್ನರ್ಸ್ಗಳಿಗೂ ಸಹ ಒಂದು ಥ್ಯಾಂಕ್ಸನ್ನು ತಿಳಿಸ್ಕೊಡ್ತೇನೆ. ಹಾಗೆಯೇ ಈ ಒಂದು ವೇದಲೆಕ್ಸರ್ ಆಪರ್ಚುನಿಟಿ ಕೊಟ್ಟಂದು ನಮ್ಮ ಸತೀಶ್ ಸರ್ ಅವರು ಜಸ್ಟ್ ಫೇಸ್ಬುಕ್ ಫ್ರೆಂಡಲ್ಲಿ ಪರಿಚಯ ಆಗಿ 900 ಕಿಲೋಮೀಟರ್ಗಳ ದೂರ ಟ್ರಾವೆಲನ್ನು ಮಾಡಿ ಈ ಒಂದು ಕಂಪನಿ ಆಪರ್ಚುನಿಟಿಯನ್ನು ನನಗೆ ತಿಳಿಸ್ಕೊಟ್ರು. ಈ ಒಂದು ವೇದಲೆಕ್ಸರ್ ಕಂಪನಿ ಮಾಡೋದಕ್ಕಿಂತ ಮುಂಚೆ CRPF ಗೌರ್ಮೆಂಟ್ ಎಂಪ್ಲಾಯ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಎಂಪ್ಲಾಯ್ ನಾನು. ಬಟ್ ಕಾರಣಾಂತರಗಳಿಂದ ತಾಯಿ ಆರೋಗ್ಯ ಕೆಟ್ಟಿದ್ದರಿಂದ ಆ ಡ್ಯೂಟಿನೂ ಸಹ ಬಿಟ್ಕೊಟ್ಟೆ. ಯಾಕೆ ಅಂತಂದರೆ ತಾಯಿ ಬೇಕಾ ಅಥವಾ ಕೆಲಸ ಬೇಕಾ ಅನ್ನೋ ಒಂದು ಚಾಲೆಂಜ್ ಎದುರು ಬಂತು ನನಗೆ. ಆ ಒಂದು ಟೈಮ್ನಲ್ಲಿ ಕೆಲಸ ಬೇಡ, ಏನು ಕೆಲಸ ಬೇಕಾದರೂ ಮಾಡಿಕೊಂಡು ನಾವು ಜೀವನ ಮಾಡ್ಬೋದು, ಬಟ್ ಆದರೂ ಈ ಒಂದು ಪ್ರಾಡಕ್ಟ್ ನನಗೆ ಸಿಕ್ಕಾಗ ನಮ್ಮ ತಾಯಿಯವರ ಸಮಸ್ಯೆಗೆ ಇದರಲ್ಲಿ 100% ಕ್ಯೂರ್ ಆಗುತ್ತೆ ಅಂದಿದ ತಕ್ಷಣ ಒಂದು ನಿಮಿಷನೂ ಸಹ ಯೋಚನೆ ಮಾಡದೆ 11,200 ರುಪೀಸ್ ಪರ್ಚೇಸನ್ನು ಮಾಡಿ ಸ್ವತಃ ನಮ್ಮ ತಾಯಿಗೆ ಯೂಸ್ ಮಾಡಬೇಕಾಯಿತು. ಯೂಸ್ ಮಾಡಿ ಆ ಒಂದು ಸಮಸ್ಯೆಯಿಂದ ಪೂರ್ತಿ ಹೊರಗಡೆ ಬಂದಾದಮೇಲೆ 100% ಈ ಒಂದು ಕಂಪ್ನಿಯಲ್ಲಿ ಒಂದು ಬಿಸ್ನೆಸ್ ಆಪರ್ಚುನಿಟಿಯನ್ನು ಫುಲ್ ಟೈಮ್ ಆಗಿ ಮಾಡ್ತಾ ಇವತ್ತು ಸುಮಾರು 3,700 ಮಂದಿಗೆ ನಾನು ಪ್ರಾಡಕ್ಟನ್ನು ರೀಚ್ ಮಾಡಿಸಿದ್ದೀನಿ ವಿತ್ ನಮ್ಮ ಟೀಮ್ ಥ್ರೂ. ಇದರಲ್ಲಿ 100 ಜನ ರಿಸಲ್ಟ್ಸ್ಗಳನ್ನು ಪಡ್ಕೊಂಡು 100% ಇವತ್ತು ಅವ್ರು ಕೊಡ್ತಕ್ಕಂತಹ ಬ್ಲೆಸ್ಸಿಂಗ್ಸ್ ಹೇಗಿದೆ ಅಂತಂದರೆ, ಸ್ನೇಹಿತರೆ, ಯಾವುದೇ ಒಂದು ವ್ಯಕ್ತಿ ತನ್ನ ಕೆಲಸವನ್ನು ಇಷ್ಟಪಟ್ಟು ಮಾಡಬೇಕು, ಅದೇ ಥರನೇ ಅವ್ರು ಮಾಡೋವಂಥ ಕೆಲಸ ಅವ್ರಿಗೆ ಸ್ಯಾಟಿಸ್ಫೈಡ್ ಆಗಿರಬೇಕು. ರಿಯಲಿ ಇವತ್ತು ನಾನು ಆತ್ಮಸಾಕ್ಷಿಯಿಂದ ಹೇಳ್ತೇನೆ, ನಾನು ಮಾಡ್ತಕ್ಕಂತಹ ಒಂದು ಕೆಲಸ 100% ನಾನು ಸ್ಯಾಟಿಸ್ಫೈಡ್ ಆಗಿದೆ. ಅದಕ್ಕೆ ಕಾರಣ ನಮ್ಮ ಒಂದು ವೇದಲೆಕ್ಸರ್ ಪ್ರಾಡಕ್ಟ್ನಲ್ಲಿ ಇರ್ತಕ್ಕಂತಹ ಒಂದು ರಿಸಲ್ಟು ಇವತ್ತು ನಮಗೆ ಈ ಒಂದು ರೂಬಿ ಡೈರೆಕ್ಟರನ್ನು ಅಚೀವ್ ಮಾಡಲಿಕ್ಕೆ ಒಂದು ಕಾರಣವಾಯಿತು. ಆದರೆ ನಾನು ಬಂದಿರತಕ್ಕಂಥದ್ದು ಈ ಒಂದು ರೂಬಿ ಡೈರೆಕ್ಟರ್ನ ಅಚೀವ್ ಮಾಡೋಕ್ಕಲ್ಲ, 100% ಈ ಒಂದು ಕಂಪನಿಯಲ್ಲಿ ಇರ್ತಕ್ಕಂಥ ಡೈಮಂಡ್ ರ್ಯಾಂಕನ್ನು ರೀಚ್ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು. ಇದಕ್ಕೆ ರಿಯಲಿ ಮನಸ್ಫೂರ್ತಿಯಿಂದ ನಾನು ತಿಳಿಸ್ಕೊಡ್ತೇನೆ, ಈ ಒಂದು ಗ್ರೇಟ್ ಆಪರ್ಚುನಿಟಿ ನಾನು ಎಷ್ಟು ಸರಿ ಹೇಳಿದ್ರು ಸಹ ಸಾಲದು. ಈ ಒಂದು ಗ್ರೇಟ್ ಆಪರ್ಚುನಿಟಿ ಕೊಟ್ಟು ಜೊತೆಯಲ್ಲಿ ನಿಂತು ನನ್ನನ್ನು ಬೆಳೆಸಿದಂತಹ ಸತೀಶ್ ಸತ್ತನಪಲ್ಲಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆಯೇ ವೇದಿಕೆಯಲ್ಲಿ ಕುಳಿತಿರ್ತಕ್ಕಂತಹ ನಮ್ಮೆಲ್ಲರಿಗೂ ಕೂಡ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.